तदिदं श्रोतुमिच्छामो गदितुं यदि मन्यसे ब्रूहिणः श्रद्धधानानां यस्य ज्ञानमदात् शुकः. ಆ ಪರೀಕ್ಷಿತ್ತಿಗೆ ಸಾಕ್ಷಾತ್ ಶುಕದೇವನೇ, ಸಾಕ್ಷಾತ್ ಶುಕ ಮಹರ್ಷಿ ಬಂದು ಇವರಿಗೆ ಜ್ಞಾನವನ್ನು ಉಪದೇಶವನ್ನು ಮಾಡಿದ. ಅದರಿಂದ ಆ ಪರೀಕ್ಷಿತ್ತಿನ ಜನ್ಮ, ಅವರ ಜೀವನ, ಅವರ ಮರಣ, ಆ ಯಾವ ಸಂದರ್ಭದಲ್ಲಿ ಶುಕ ಇವರನ್ನು ಭೇಟಿ ಮಾಡಬೇಕಾಯಿತು, ಹೇಗೆ ಭೇಟಿಯಾಯಿತು. ಇವನು ರಾಜ, ಅವನೇನೋ ಒಂದು ಜಾಗ ಇಲ್ಲದೆ ಎಲ್ಲೆಲ್ಲೋ ಓಡಾಡ್ತಾನೆ, ಕಾಡಿನಲ್ಲಿ ಎಲ್ಲೆಲ್ಲೋ ಓಡಾಡ್ತಾನೆ, ಅವರಿಗೆ ಇವರಿಗೆ ಭೇಟಿ ಹೇಗೆ ಆಗುವುದು ಅಲ್ಲವೇ ಆಶ್ಚರ್ಯ. ಅದರಿಂದ ಹೇಳಿ, ಸೂತ ಉವಾಚ ಅಪೀಪಲಧರ್ಮರಾಜ ಪಿತೃವತ್ ರಂಜಯನ್ ಪ್ರಜಾ. ಈಗ ಆಗ ಹೇಳ್ತೀನಿ, ಶ್ರೀಕೃಷ್ಣ ದ್ವಾರಕಕ್ಕೆ ಹೋದ ನಂತರ ಇಲ್ಲಿ ಧರ್ಮರಾಜ 16 ವರ್ಷಗಳು ಧರ್ಮಸಮ್ಮತವಾಗಿ, ಅಪೀಪಲಧರ್ಮರಾಜ ಪಿತೃವತ್ ರಂಜಯನ್ ಪ್ರಜಾ, ಪ್ರಜೆಗಳನ್ನು ಹೇಗೆ ಪರಿಪಾಲನೆ ಮಾಡಿದ ಅಂದರೆ ರಾಮರಾಜ್ಯವನ್ನು ಹೇಗೆ ಪ್ರಶಂಸೆ ಮಾಡ್ತೀವೋ ಹಾಗೆ ಪಿತೃವತ್. ಪೂರ್ವಕಾಲದಲ್ಲಿ ರಾಜನ ಪರಿಪಾಲನೆ ಯಾವಾಗ ಚೆನ್ನಾಗಿದೆ ಎಂದು ಹೇಳಬಹುದು ಅಂದರೆ ಪಿತೃವತ್, ತಂದೆ ಹಾಗೆ ನೋಡ್ಕೊಳ್ತಾನೆ, ತಂದೆ ಮಕ್ಕಳನ್ನು ನೋಡುವ ಹಾಗೆ ಯಾವ ರಾಜ ನೋಡ್ಕೊಳ್ತಾನೋ ಅವನಿಗೆ ಶ್ರೇಷ್ಠ ಪಾಲನ. ನಿಸ್ಪೃಹ ಸರ್ವಕಾಮೇಭ್ಯ ಕೃಷ್ಣ ಪದಾಬ್ಜ ಸೇವಯ. ನಿಸ್ಪೃಹ, ತನಗೆ ವೈಯಕ್ತಿಕವಾದ ರಾಗ, ದ್ವೇಷ, ಕೋಪ, ಅಭಿಮಾನ, ಅಹಂಕಾರ ಯಾರ ಮೇಲೆ ಇಲ್ಲ. ತನಗೆ ಭೋಗಾಸಕ್ತಿ ಇಲ್ಲ. ತನಗೆ ಕೀರ್ತಿ ಬೇಕು, ಹಣ ಬೇಕು, ಟ್ಯಾಕ್ಸ್ ಹೆಚ್ಚು ತಗೊಳ್ಳಬೇಕು, ಅವರನ್ನು ಪೀಡಿಸಬೇಕು ಏನಿಲ್ಲ. ಅದರಿಂದ ಯಾರ ಮೇಲೆ ಇಲ್ಲ, ಕೇವಲ ಧರ್ಮದಿಂದ ತನ್ನ ಮನಸ್ಸನ್ನು ಶ್ರೀಕೃಷ್ಣಚಂದ್ರನ ಚರಣದಲ್ಲೇ ಅರ್ಪಿಸಿ ಅವರ ಸೇವೆಗೋಸ್ಕರ ಈ ರಾಜ್ಯವೆಲ್ಲ ಅವರದೇ. ಹೇಗೆ ಭರತ ರಾಮಚಂದ್ರ ಕಾಡಿನಲ್ಲಿರುವಾಗ ಹೇಗೆ ಭಕ್ತಿಯಿಂದ ರಾಮಚಂದ್ರನಿಗೋಸ್ಕರ ಪರಿಪಾಲನೆ ಮಾಡಿದ್ದಾನೋ ಹಾಗೆ ಯುಧಿಷ್ಠಿರ ಶ್ರೀಕೃಷ್ಣನಿಗೆ ಸಮರ್ಪಿಸಿ ಆ ಶ್ರೀಕೃಷ್ಣ ಚರಣದಲ್ಲೇ ಭಕ್ತಿಯನ್ನಿಟ್ಕೊಂಡು ರಾಜ್ಯಪಾಲನೆ ಮಾಡ್ತಾ ಇದ್ದಾನೆ. ನಿಸ್ಪೃಹ, ನಿಷ್ಕಾಮವಾಗಿ. ಸರ್ವಕಾಮೇಭ್ಯ ಕೃಷ್ಣ ಪಾದಬ್ಜ ಸೇವಯ. ಸಂಪದ ಕೃತವೋ ಲೋಕಾಃ ಮಹಿಷೀ ಭ್ರಾತರೋ ಮಹಿ ಜಂಬೂದ್ವೀಪಾಧಿಪತ್ಯಂಚ ಯಶಶ್ಚ ತ್ರಿದಿವಂಗತಂ. ಇದೆಲ್ಲ ಸಂಪದ, ಅವರಿಗೆಲ್ಲ ಸಂಪದ ಇತ್ತು. ಕ್ರತು ಯಜ್ಞಗಳು ಮಾಡಿದ್ದಾನೆ. ಲೋಕಾಃ ಮಹಿಷಿ ಭ್ರಾತರೋ ಮಹಿ ಜಂಬುದ್ವೀಪ ಆಧಿಪತ್ಯಂ, ಇಡೀ ಜಂಬುದ್ವೀಪಕ್ಕೆ ಆಧಿಪತ್ಯ. ಜಂಬುದ್ವೀಪ ಅಂದರೆ ಭೂಮಂಡಲವೆಲ್ಲವನ್ನು ಜಂಬುದ್ವೀಪ ಹೇಳ್ತಾರೆ. ನಮ್ಮ ಸಂಕಲ್ಪದಲ್ಲಿ ಹೇಳ್ತಾರಲ್ಲ, ಭರತವರ್ಷೆ ಭರತಖಂಡೆ, ಇದೆಲ್ಲ ಇದು ಮುಂದೆ ಬರುತ್ತದೆ. ಇದಕ್ಕೆ ಈಗ ಹೆಚ್ಚು ಹೇಳುವಕ್ಕೆ ಹೋಗಲ್ಲ. 5ನೇ ಅಧ್ಯಾಯವೆಲ್ಲ ವಿಸ್ತಾರವಾಗಿ ವರ್ಣನ, ನಮ್ಮ ಜಂಬುದ್ವೀಪ ಏನು, ಎಲ್ಲಿ ಏನೇನಿದೆ, ಇಡೀ ಭೂಗೋಳವೆಲ್ಲ ವರ್ಣನ ಮಾಡ್ತಾನೆ. ಭೂಗೋಳ ಖಗೋಳ 5ನೇ ಸ್ಕಂದ ಎಲ್ಲ ಭೂಗೋಳ ಖಗೋಳ ವರ್ಣನ ವಿಸ್ತಾರವಾಗಿ. ಅದು ಕೇಳ್ತಾ 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 ಇಡೀ ಬ್ರಹ್ಮಾಂಡ ನೋಡಿ 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 ನಾವು ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಎಲ್ಲಿದ್ದೀವೋ ಗೊತ್ತಾಗಲ್ಲ. ನಾವೇ ನಮ್ಮನ್ನು ನಾವೇ ಮರೆತು ಹೋಗ್ತೀವಿ. ಭಾಗವತ ನೋಡಿ, ಮನುಷ್ಯರು ಇಲ್ಲಿ ಕುಳಿತಿದ್ದು ಕೇಳುವುದು ಶುರು ಮಾಡ್ತಾರೆ. ಕೇಳುತ್ತಾ ಕೇಳುತ್ತಾ ನಮ್ಮ ಮನಸ್ಸು ಹೋಗಿ ಹೋಗಿ ದೇಶ, ಕಾಲ, ಪ್ರಪಂಚ, ನಾಮರೂಪಗಳು ಎಷ್ಟೋ ಲೋಕಗಳನ್ನು ದಾಟಿ 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 ಅನಂತವಾದ ಪರಬ್ರಹ್ಮನನ್ನೇ ಸೇರಿಕೊಂಡು ಬಿಡ್ತಾರೆ. ಆ ಭಾಗವತದ ಮಹಿಮೆ ಅಂಥದ್ದು, ಸುಮ್ಮನೆ ಕೇಳುತ್ತಾ ಇರೋ ಸಾಕು. ನಮ್ಮ ಒಬ್ಬ ಬೃಂದಾವನದಲ್ಲಿದ್ದರು ಗುರುಗಳು, ಏನು ಮಾಡಬೇಕಾಗಿಲ್ಲ, ಪುಣ್ಯಕ್ಷೇತ್ರಕ್ಕೆ ಬೃಂದಾವನಕ್ಕೆ ಬಂದಿದ್ದೀರಿ, ಸುಮ್ಮನೆ ಕೇಳುತ್ತಾ ಇರಿ ಅಷ್ಟೇ, ಏನು ಬೇಕಾಗಿಲ್ಲ. ಶ್ರದ್ಧೆಯಿಂದ ಭಕ್ತಿಯಿಂದ ಎಲ್ಲವನ್ನು ಮರೆತು ಹೋಗಿ ಕೇಳಿ. ಕೇಳುತ್ತಾ 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 ನೀವು ಯಾರಾಗಿದ್ದರೂ ನಿಮಗೆ ಗೊತ್ತಾಗಲ್ಲ ಅಷ್ಟೇ, ಅದು ನಿಜವೇ ಹಾಗೇ ಆಗುತ್ತಿತ್ತು. ಕೇಳ್ತಾ 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 ಇಲ್ಲಿ ಹೋಗಿದ್ದೀವೋ ಗೊತ್ತಾಗಲ್ಲ ಅಷ್ಟೇ. ನಾವು ನಮ್ಮದು ನಮ್ಮ ನೆಂಟರು ಬಂಧುಗಳು ಎಲ್ಲ ಮರೆತು ಹೋಗ್ತು ಅಷ್ಟೇ. ಒಂದು ಪರಮಾತ್ಮ ಒಬ್ಬನೇ ಉಳಿಯುತ್ತ. ಅದು ಅದ್ಭುತವಾದ ಭಾಗವತ ಪ್ರಕ್ರಿಯೆ. ಭಾಗವತ ಇಡೀ ಪ್ರಪಂಚವನ್ನು ಇಲ್ಲೇ ಹೇಳ್ಕೊಡ್ತಾರೆ. ಅದರಿಂದ ಭೂಗೋಳ ಖಗೋಳ ವರ್ಣನ ಆವಾಗ ನೋಡೋಣ. ನಮ್ಮಲ್ಲಿರುವಂಥ ಸಂಕುಚಿತ ದೇಶಕಾಲ ಬುದ್ಧಿ, ಪರಿಮಿತ ಬುದ್ಧಿ ಎಲ್ಲ ಬಿಡಿಸುತ್ತವೆ. ಆ ಭಾಗವತ ಮಹಿಮೆ ಅಂಥದ್ದು. ಸಂಪದ ಕೃತವೋ ಲೋಕ ಮಹಿಷಿ ಭ್ರಾತರೋ ಮಹಿ. ಭೂಮಿ ಮಹಿಷಿ, ಮಹಿಷಿ ಅಂದರೆ ತನ್ನ ಪಟ್ಟ ಮಹಿಷಿ ಅಂದರೆ ದ್ರೌಪದಿ ಇವರು, ಮತ್ತು ಭ್ರಾತರಹ ತಮ್ಮಂದಿರು. ಲೋಕಗಳು ಜಂಬುದ್ವೀಪ ಆಧಿಪತ್ಯಂಚ, ಇದೆಲ್ಲ ಜಂಬುದ್ವೀಪಕ್ಕೆ ಆಧಿಪತ್ಯ. ಯಶಶ್ಚ ತ್ರಿದಿವಂಗತಂ, ಯಶಃ ಮೇಲಿನ ಲೋಕ ಇದೆಲ್ಲ ಅವರೈಯಲ್ಲಿ. ಕಿಂತೆ ಕಾಮ ಸುರಸ್ವಾರಹ ಮುಕುಂದ ಮನಸೋ ದ್ವಿಜ, ಇವೆಲ್ಲರಲ್ಲಿ ಯಾವುದು ಬೇಕು? ಇಷ್ಟೊತ್ತು ಹೇಳಿದ್ದು ನೋಡಿ, ಸಂಪದ ಬೇಕಾ, ಯಜ್ಞಗಳು, ಪತ್ನಿ, ತಮ್ಮಂದಿರು, ಭೂಮಂಡಲ, ಜಂಬುದ್ವೀಪ ಆಧಿಪತ್ಯಂ, ಇವರ ಯಾವುದು, ಸ್ವರ್ಗಲೋಕ ಯಾವುದ ಮೇಲೆ ಆಸಕ್ತಿ ಇಲ್ಲ. ಕೀರ್ತಿ, ಕೀರ್ತಿ ಬೇಕಾ? ಇವು ಎಲ್ಲ ವಸ್ತುಗಳ ಮೇಲೆ, ಯಾವ ವಸ್ತು ಮೇಲೆ ಆಸಕ್ತಿ ಇಲ್ಲದೆ, ಕಿಂತೆ ಕಾಮ ಸುರಸ್ವಾರಹ ಮುಕುಂದ ಮನಸೋ ದ್ವಿಜ, ಯಾರ ಮನಸ್ಸು ಶ್ರೀಕೃಷ್ಣ ಚರಣದಲ್ಲೇ ಇರುತ್ತದೋ
ಆ ಆನಂದದಿಂದ ಹೋಲಿಸಿದ್ದರೆ ಇವೆಲ್ಲ ಎಷ್ಟು ಏನೊಂದು ಲೆಕ್ಕಕ್ಕೆ ಬರಲ್ಲ. ಆ ಆನಂದ ಇವೆಲ್ಲಕ್ಕಿಂತ ಹೆಚ್ಚಿನ ಆನಂದ. ಅದು ಸಾಮಾನ್ಯ ಚರಣ ಅಲ್ಲ, ಇಡೀ ಬ್ರಹ್ಮಾಂಡದ ಶಕ್ತಿ ಸಾಮರ್ಥ್ಯವೆಲ್ಲ ಆ ಚರಣದಲ್ಲಿದೆ. ಆ ಚರಣ ಸ್ಮರಣದಿಂದ ಬ್ರಹ್ಮಾನಂದವೇ ಆಗುತ್ತದೆ. ಅದರಿಂದ ಅಧಿಜಹ್ರರ್ ಮುದಂ ರಾಜ್ಞ ಕ್ಷದಿತಸ್ಯ ಯಥೇತರೆ, ಅದರಿಂದ ಆನಂದದಿಂದ ಆನಂದದಿಂದ ಏನು ಇದರ ಮೇಲೆ ಎಲ್ಲ ಆಸಕ್ತಿ ಬಿಟ್ಟು ಕೇವಲ ಭಕ್ತಿಯಿಂದಲೇ ಮಾಡ್ತಾ ಇದ್ದರು, ಪರಿಪಾಲನೆ ಮಾಡ್ತಾ ಇದ್ದರು. ಆ ಸಮಯದಲ್ಲಿ ಪರೀಕ್ಷಿತ ಜನ್ಮ ಹೇಗಾಯಿತು ಹೇಳ್ತಾ ಇದ್ದ. ಮಾತುರ್ಗರ್ಭಗತೋ ವೀರ ಸಪದಾ ಭೃಗುನಂದರ, ಓ ಹಿಂದೆ ಹೇಳಲಿಲ್ಲವಲ್ಲ, ಈಗ ಬಂತು, ನಾನು ಹಿಂದೆ ಬಂದಿದೆ ಅನ್ಕೊಂಡು. ಅವರು ಅಶ್ವತ್ಥಾಮ ಆ ಬ್ರಹ್ಮಾಸ್ತ್ರವನ್ನು ಬಿಡಿಸಿದಾಗ ತಾಯಿ ಗರ್ಭದಲ್ಲಿರುವ ಚಿಕ್ಕ ಮಗುವನ್ನು ಭಗವಂತ ಹೇಗೆ ಬಂದು ರಕ್ಷಣೆ ಮಾಡಿದ, ಇಲ್ಲಿ ಒಂದು ವರ್ಣನೆ ಎಷ್ಟು ಚೆನ್ನಾಗಿದೆ ನೋಡಿ. ಮಾತುರ್ಗರ್ಭಗತೋ ವೀರ ಸಪದಾ ಭೃಗುನಂದನ, ತಾಯಿ ಹೊಟ್ಟೆಯಲ್ಲಿ ಉತ್ತರ ಹೊಟ್ಟೆಯಲ್ಲಿರುವಂಥ ಪರೀಕ್ಷಿತ್ತು ಮಗು. ದದರ್ಶ ಪುರುಷಂ ಕಂಚಿತ್, ಅಲ್ಲಿ ಒಬ್ಬನಿಗೆ ಏನೋ ಒಂದು ಬೆಳಕಿನ ರೂಪ, ಸ್ಥೂಲ ರೂಪವಲ್ಲ, ಚಿನ್ಮಯ ರೂಪ ಅಲ್ಲವೇ, ಒಂದು ಬೆಳಕಿನ ರೂಪವೇ, ಒಂದು ದೀಪದ ರೂಪವಾಗಿ ಒಬ್ಬ ಯಾರೋ ಮನುಷ್ಯ ಕಂಡು ಬಂದ. ದದರ್ಶ ಪುರುಷಂ ಕಂಚಿತ್ ದಹ್ಯಮಾನೋಸ್ತ್ರ ತೇಜಸ, ಅವನು ಬಂದು ಈ ಅಸ್ತ್ರ ತೇಜಸ್ಸು ಇದೆಲ್ಲ ಬ್ರಹ್ಮಾಸ್ತ್ರ ತೇಜಸ್ಸನ್ನೆಲ್ಲ ತಂಪು ಮಾಡಿಬಿಡ್ತಾ ಇದ್ದಾನೆ. ಈ ಬ್ರಹ್ಮಾಸ್ತ್ರ ತೇಜಸ್ಸು ಒಂದು ಬೆಂಕಿ ಹಾಗೆ ಇರುತ್ತದೆ, ಅದನ್ನೆಲ್ಲ ಶಾಂತಗೊಳಿಸ್ತಾ ಇದ್ದಾನೆ. ಅಂಗುಷ್ಟ ಮಾತ್ರ ಮಮಲಂ, ಇಷ್ಟೇ ಇದ್ದಾನಂತೆ ಅಂಗುಷ್ಟ, ಅಷ್ಟು ಇಷ್ಟೇ. ಆ ಶ್ರೀಕೃಷ್ಣ ಚತುರ್ಭುಜ ಆಗಿ ಶಂಖಚಕ್ರ ಗದಾಪದ್ಮ ಧರಿಸಿ ಇಷ್ಟೇ ಅಂಗುಷ್ಟ ಮಾತ್ರ ಆಗಿ ಕಂಡು ಬಂದ ಚಿಕ್ಕ ಮಗುವಿಗೆ. ಅಂಗುಷ್ಟ ಮಾತ್ರ ಮಮಲಂ ಸ್ಫುರತ್ ಪುರಟ ಮೌಲಿನಂ, ಸುಂದರವಾದ ಇಲ್ಲಿ ತಲ ಕಿರೀಟ. ಅಪೀಚ್ಯ ದರ್ಶನಂ ಶ್ಯಾಮಂ ತಡಿದ್ವಾಸ ಸಮಚ್ಯುತಂ, ಅವರ ವಸ್ತ್ರ ಹೇಗಿದೆ ಅಂದರೆ ಒಂದು ತಡಿತ್ತು, ಬೆಳಕು ಬೆಳಕಲ್ಲ ವಿದ್ಯುತ್ ಇರುತ್ತದೆ ನೋಡಿ, ವಿದ್ಯುತ್ ಅಂದರೆ ಬಿಜಿಲಿ, ಬಿಜಿಲ ನೀವೇನು ಹೇಳ್ತೀರಿ, ಮಿಂಚು ಆ ಮಿಂಚಿನ ಹಾಗೆ ಅವರ ವಸ್ತ್ರ ಇದೆ, ಮಿಂಚಿನ ಶೋಭೆ ಎಷ್ಟಿತ್ತು ನೋಡಿ, ಸುಂದರವಾಗಿ ಹಾಗೆ ವಸ್ತ್ರ ಧರಿಸ್ಕೊಂಡ. ತಡಿದ್ವಾಸ ಸಮಚ್ಯುತಂ ಶ್ರೀಮದ್ ದೀರ್ಘ ಚತುರ್ಬಾಹುಂ, ನಾಲ್ಕು ಭುಜಗಳಿವೆ. ತಪ್ತ ಕಾಂಚನ ಕುಂಡಲಂ, ಕಿವಿಯನ್ನು ಹೇಗೆ ಅಂದರೆ ಒಂದು ತಪ್ತ ಕಾಂಚನ, ಕಾಂಚನ ಅಂದರೆ ಚಿನ್ನ, ಆ ಚಿನ್ನವು ಸಾಮಾನ್ಯ ಚಿನ್ನ ಅಲ್ಲ, ಅದನ್ನು ಚೆನ್ನಾಗಿ ಏನು ಹೇಳ್ತಾರೆ ಹೀಟಿಂಗ್ ಅಂದರೆ ಕಾಯಿಸಿದ ಚಿನ್ನದಲ್ಲಿ ಏನಾದರೂ ದೋಷವಿಲ್ಲ, ಅದು ಒಂದು ಇನ್ನೂ ಎಕ್ಸ್ಟ್ರಾ ಶೈನಿಂಗ್ ಇರುತ್ತದೆ ಅಂತ ಕುಂಡಲ. ಈ ಕಿವಿಯ ಕುಂಡಲ ಅವರಿಗೆ ಕಂಡು ಬರ್ತಾ ಇವೆ. ಯಾರಿಗೆ? ಆ ವಿಷ್ಣುವಿಗೆ. ಶ್ರೀಮದ್ ದೀರ್ಘ ಚತುರ್ಬಾಹುಂ ತಪ್ತಕಾಂಚನ ಕುಂಡಲಂ ಕ್ಷತಜಾಕ್ಷಂ ಗದಾಪಾಣಿಂ, ಕೈಯಲ್ಲಿ ಗದ ಇಟ್ಕೊಂಡ. ಆತ್ಮನಸ್ಸರ್ವತೋದಿಶಂ, ಅವರ ತೇಜಸ್ಸು ಎಲ್ಲ ಕಡೆ ಇದೆ ಇಡೀ ಬ್ರಹ್ಮಾಂಡದಲ್ಲಿ ಅಲ್ಲ. ಯಾಕಂದರೆ ಅವ್ರ ಮಗುಗೆ ಬ್ರಹ್ಮಾಂಡ ಅಷ್ಟೇ, ತಾಯಿ ಗರ್ಭದಲ್ಲಿದ್ದರೆ ಅದೇ ಅವರಿಗೆ ಬ್ರಹ್ಮಾಂಡ, ಎಲ್ಲ ನೋಡಿದರೂ ಅದೇ ತೇಜಸ್ಸು ಕಂಡು ಬರ್ತಾ ಇದೆ. ಪರಿಭ್ರಮಂತಮುಲ್ಕಾಭಾಂ ಭ್ರಮಯಂತಂ ಗದಾಮೋಹು, ಅವರು ಗದ ಅವನೇ ಇದ್ದ ಇಷ್ಟಿದ್ದಾನೆ ಆ ವಿಷ್ಣು, ಏನೂ ಅಂಗುಷ್ಟ ಮಾತ್ರ. ಅವ್ರ ಕೈಯಲ್ಲಿ ಗದ ಎಷ್ಟಿರಬೇಕು? ಇಷ್ಟೇ ಚಿಕ್ಕ ಗದ. ಅಷ್ಟು ಚಿಕ್ಕ ಗದೆಯಿಂದಲೇ ಈ ಬ್ರಹ್ಮಾಸ್ತ್ರ ಶಕ್ತಿಯನ್ನೆಲ್ಲ, ಎಲ್ಲಿ ಬ್ರಹ್ಮಾಸ್ತ್ರ ಇದ್ದರೆ ಅಲ್ಲೆಲ್ಲೆಲ್ಲಿ ಹೋಗ್ತಾ ಇದ್ದಾನೆ ಆ ಚಿಕ್ಕ ಬೆಳಕು. ಆ ಬೆಳಕು ರೂಪವಿಂದ ಇರುವಂಥ ಇಷ್ಟೇ ಚಿಕ್ಕ ವಿಷ್ಣುವು ಎಲ್ಲ ಓಡಾಡ್ತಾ ಇದ್ದಾನೆ. ಚಿಕ್ಕ ಮಗು ಅಲ್ಲಿದ್ದು ಅಲ್ಲಿ ತಿರುಗುತ್ತಾ ಇರ್ತಾನಲ್ಲ ತಾಯಿ ಹೊಟ್ಟೆದಲ್ಲಿ, ಅದರಿಂದ ಅದು ಬೆಳಕು ಎಲ್ಲೆಲ್ಲಿ ಹೋದರೆ ಅಲ್ಲೆಲ್ಲಿ ಕೆಳಗೆ ಮೇಲೆ ಎಲ್ಲ ತಿರುಗುತ್ತಾ ನೋಡ್ತಾ ಇದ್ದಾನೆ. ಆ ಬೆಳಕನ್ನೇ ನೋಡ್ತಾ ಇದ್ದಾನೆ. ಬೆಳಕು ಎಲ್ಲೆಲ್ಲಿ ಹೋದರೆ ಅಲ್ಲಲ್ಲಿ, ಎಲ್ಲೆಲ್ಲಿ ಹೋದರೆ ಅಲ್ಲಲ್ಲಿ, ಮೇಲೆ ಕೆಳಗೆಲ್ಲ ತಿರುಗುತ್ತಾ ಇದ್ದಾನೆ. ಮರ ಅಲ್ಲಿ ಶ್ಲೋಕದಲ್ಲಿದೆ, ನಾನು ಇದ್ದನ್ನು ಹೇಳ್ತಾ ಇದ್ದೇನೆ ನೋಡಿ, ಎಷ್ಟು ವರ್ಣನೆ ಮಾಡ್ತಾನೆ. ಪರಿಭ್ರಮಂತ ಮುಲ್ಕಾಭಾಂ ಭ್ರಮಯಂತಂ ಗದಾಮುಹು, ಗದೆಯನ್ನು ಈಗ ತಿರುಗಿಸ್ತಾ ಇದ್ದಾನೆ. ಏಕೆ? ಆ ಬ್ರಹ್ಮಾಸ್ತ್ರ ನೋಡು, ತಾಯಿ ಗರ್ಭ ಒಳಗೆ ಹೋಯಿತು ಇವನನ್ನು ಮಗುವನ್ನು ಸಾಯಿಸುವುದಕ್ಕೆ. ಅದರಿಂದ ಅಲ್ಲಿಯೂ ಆ ಬ್ರಹ್ಮಾಸ್ತ್ರವನ್ನು ನಾಶ ಮಾಡಿ ಮಗುವನ್ನು ಸುಖವಾಗಿ ಬದುಕಿಸಬೇಕು. ಅಸ್ತ್ರ ತೇಜಸ್ವಗದಯ ನಿಹಾರಮಿವ ಗೋಪತಿ ವಿಧಮಂತಂ ಸನ್ನಿಕರ್ಷೆ ಪರ್ಯೈಕ್ಷತ ಕೈತ್ಯಸೌ. ಅದರಿಂದ ಆ ಯಾರಿವನು ಈ ನಮ್ಮ ಈ ಅಸ್ತ್ರದ ಬೆಂಕಿಯನ್ನು ಆರಿಸುತ್ತಾ ನಮಗೆಲ್ಲ ತಂಪು ಮಾಡಿ ಆನಂದವನ್ನು ಉಂಟು ಮಾಡ್ತಾ ಇವರು ಯಾರಾಗಬಹುದು ಎಂದು ಯಾರೋ ಒಂದು ಚಿಕ್ಕ ಮಗುಗೆ ಯಾರಿದ್ದರೂ ಗೊತ್ತಾಗಲ್ಲ. ಏನೋ ಆಶ್ಚರ್ಯದಿಂದ ಆನಂದದಿಂದ ನೋಡ್ತಾ ಇದ್ದಾನೆ ಆ ಬೆಳಕು ನೋಡಿ. ಅಸ್ತ್ರ ವಿಧಮಂತಂ ಸನ್ನಿಕರಿಷೆ ಪರ್ಯೈಕ್ಷತ ಕೈತ್ಯಸೌ, ಇವರು ಯಾರು ಎಂದು ಪರೀಕ್ಷೆ ಮಾಡಿದನಂತೆ. ಇವರು ಯಾರಾಗಿರಬಹುದು ಎಂದು ಪರೀಕ್ಷೆ, ಯಾರು ಅಂದರೆ ಅವರಿಗೆ ಯಾರಾದರೂ ಗೊತ್ತಾ? ಇಷ್ಟುವರೆಗೂ ಯಾವ ಮನುಷ್ಯನನ್ನು ನೋಡಲಿಲ್ಲ, ತಾಯಿ ಮುಖವೇ ನೋಡಲಿಲ್ಲ ಮಗು ಅಲ್ಲವೇ, ಅದು ಯಾರನ್ನೂ ನೋಡಲಿಲ್ಲ ಇಷ್ಟುವರೆಗೆ. ಮೊದಲನೇ ಸಲ ಇವರೇ ಕಂಡು ಬಂದ, ತಾಯಿ ಮುಖವ ನೋಡುವಕ್ಕಿಂತ ಮುಂಚೆ ಇವನ ಮುಖವೇ.
ಪರ್ಯೈಕ್ಷತಕ ಇತ್ಯಸೌ ವಿಧೂಯ ತದಮೇಯಾತ್ಮ ಭಗವಾನ್ ಧರ್ಮಗು ವಿಭು ಮಿಷತೋ ದಶಮಾಸಸ್ಯ ತತ್ರೈವಾಂತರ್ದದೇ ಹರಿಹಿ. ದಶಮಾಸ ಅವರು 9 ತಿಂಗಳು ತುಂಬಿ ನಂತರ ಇನ್ನೊಂದು ಕೆಲವು ದಿವಸ ಇರುತ್ತಾನಲ್ಲ, ಆ 10ನೆಯ ಮಾಸದಲ್ಲಿ ಆ ಬೆಳಕನ್ನು ನೋಡಿದನಂತೆ. ವಿಧಮಂತ ವಿಧೂಯ ತದಮೇಯಾತ್ಮ ಭಗವಾನ್ ಧರ್ಮಗು, ಹೀಗೆ ಧರ್ಮವನ್ನೆಲ್ಲ ರಕ್ಷಿಸಿ, ಆ ಧರ್ಮವ ರಕ್ಷಿಸಿ ಅಂದರೆ ಆ ಅಸ್ತ್ರ ತೇಜಸ್ಸನ್ನೆಲ್ಲ ಆರಿಸಿ ಶಾಂತಗೊಳಿಸಿ ಅಲ್ಲೇ ಅದೃಷ್ಟವಾದ. ಏಕೆ? ಸರ್ವವ್ಯಾಪಕ ಪರಮಾತ್ಮ ಎಲ್ಲಿಯಾದರೂ ಅಲ್ಲಿ ತೊಡಕೊಳ್ತಾನೆ, ಎಲ್ಲಿಯಾದರೂ ಅಲ್ಲಿ ಅದೃಶ್ಯವಾಗಿ ಬಿಡ್ತಾನೆ. ಎಲ್ಲಿ ಅಂದರೆ ಎಲ್ಲ ಕಡೆ ಇದ್ದಾನೆ, ನಿಮ್ಮಲ್ಲಿ, ನಮ್ಮಲ್ಲಿ, ಒಳಗೆ, ಹೊರಗೆ, ಮೈ ಮೇಲೆ, ಮನಸ್ಸಿನಲ್ಲಿ, ಎಲ್ಲ ಕಡೆ ಇದ್ದಾನೆ ಸರ್ವವ್ಯಾಪಕವಾದ ಪರಮಾತ್ಮ. ಅದರಿಂದ ಅಲ್ಲೇ ಅದೃಶ್ಯವಾಗಿ ಬಿಟ್ಟ. ಅಲ್ಲೇ ಅಂದರೆ ಇಲ್ಲಿ ಹೋಗಿದ್ದನೋ, ಆ ಮಗು ಮೇಲೆಗೆ ಹೋಗಿದ್ದನೋ ಏನೋ, ಮಗು ಒಳಗಿನೇ ಅದೃಷ್ಟವಾಗಿದ್ದನೋ ಏನೋ, ಸೇರ್ಕೊಂಡು ಬಿಟ್ಟನೋ ಏನೋ. ಮಿಷತೋ ದಶಮಾಸಸ್ಯ ತತ್ರ ಇವಾಂತರ್ದದೇ ಹರಿಹಿ. ಇದು ಹುಟ್ಟುವಕ್ಕೆ ಮುಂಚೆ ಆಗಿರುವ ಭಗವಂತನ ಲೀಲೆ. ಈಗ ಹುಟ್ಟುವ ಸಮಯ ಬಂತು, ಶುಭ ಮುಹೂರ್ತ ಬಂತು, ಪರೀಕ್ಷಿತ ಹುಟ್ಟಿದ. ಅದಕ್ಕಾಗಿ ಇವರ ಹೆಸರು ಪರೀಕ್ಷಿತ. ಪರೀಕ್ಷಿತ ಏಕೆ ಬಂತು ಈಗ ಬೇಡ, ನಂತರ ಹೇಳ್ತೀನಿ. ತತಃಸರ್ವಗುಣೋದರಕ್ಕೆ ಸಾನುಕೂಲ ಗ್ರಹೋದಯ. ಎಲ್ಲ ಗ್ರಹಗಳು, ಎಲ್ಲರೂ ಮಹನೀಯರು ಹುಟ್ಟುವಾಗ ಗ್ರಹಗಳು ಚೆನ್ನಾಗಿರುತ್ತವೆ. ಏಕೆಂದರೆ ಅವರು ಶುಭ ಮುಹೂರ್ತ ನೋಡಿಕೊಂಡೇ ಹುಟ್ಟುತ್ತಾರೆ. ಅಂದರೆ ತಮ್ಮ ಜನ್ಮ ಹುಟ್ಟಿದ ನಂತರ ತಮ್ಮ ಜೀವನವು ಒಂದು ಅದ್ಭುತವಾದ ಉಜ್ವಲವಾದ ಜೀವನವಾಗಬೇಕಲ್ಲವೇ? ಉಜ್ವಲ ಜೀವನವಾಗಬೇಕಂದರೆ ಯಾರೋ ಅವರ ಗ್ರಹಗಳು ಹಾಗೆ ಅನುಕೂಲವಾಗಿರಬೇಕು. ಅದಕ್ಕಾಗಿ ಅಂಥ ಸಮಯದಲ್ಲಿ ಅವರು ಹುಟ್ಟುತ್ತಾರೆ. ಆ ಒಳ್ಳೆಯ ಶುಭ ಮುಹೂರ್ತದಲ್ಲಿ ಸರ್ವಗುಣೋದರ್ಕೆ ಸಾನುಕೂಲ ಗ್ರಹೋದಯೇ ಯಜ್ಞೆ ವಂಶಧರ ಪಾಂಡೋ ಪಾಂಡುವಂಶಕ್ಕೆ ವಂಶರಕ್ಷಕ ಭೂಯಃ ಪಾಂಡುರಿವ.